ಜಯನಗರದಲ್ಲಿ ವಿದ್ಯಾ ಇದ್ದಾರೆ, ಅದಾದ ನಂತರ ಯಲಹಂಕಕ್ಕೆ ಹೋಗ್ತೀನಿ ಶರತ್ ಅವರ ಬಳಿ. ಈಗ ಮೊದಲಿಗೆ ವಿದ್ಯಾ, ಇಸ್ ಓವರ್ ಟು ಯು. ವಿದ್ಯಾ, ಹೌದು ಜಯಪ್ರಕಾಶ್, ಏನು ಬೆಳಗ್ಗೆಯಿಂದ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಾ ವತಿಯಿಂದ ನನ್ನ ಆಟೋ ನನ್ನ ಓಟು ಅನ್ನೋ ಒಂದು ಅಭಿಯಾನ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಆಟೋ ಡ್ರೈವರ್ಗಳು ಕೂಡ ಸಾಥ್ ನೀಡ್ತಾ ಇರುವಂತಹದ್ದು. ಅವರೇ ಪ್ರೇರಿತರಾಗಿ ಆ ಒಂದು ಪಾಂಪ್ಲೆಟ್ ಏನಿದೆ ಅದನ್ನ ತಗೊಂಡು ಅವರ ಆಟೋಗಳ ಮೇಲೆ ಅಂಟಿಸ್ಕೋತಾ ಇದ್ದಾರೆ. ಇವರ ಬಗ್ಗೆ ಇವರು ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ ಚುನಾವಣೆಯ ಸಂದರ್ಭದಲ್ಲಿ. ಸೊ ಇವರನ್ನ ಕೇಳೋಣ. ಸರ್, ಚುನಾವಣೆ ಬರ್ತಾ ಇದೆ, ನಾವು ಒಂದು ಅಭಿಯಾನ ಮಾಡ್ತಾ ಇದ್ದೀರಿ, ಅದರಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿದ್ದೀರಾ, ಸೊ ಏನ್ ಹೇಳ್ತೀರಾ ಸರ್? ನಾವು ಕರ್ಕೊಂಡು ಹೋಗ್ತೀವಿ, ಓಟ್ ಬಂದಾಗ ಕ್ಯಾನ್ವಾಸ್ ಎಲ್ಲ ಹೋಗ್ತೀವಿ, ಕ್ಯಾನ್ವಾಸ್ ಮಾಡ್ತೀವಿ, ಕರ್ಕೊಂಡ್ ಮನೆ ಹತ್ರ ಬಿಡ್ತೀವಿ, ಎಲ್ಲ ಪಾತ್ರ ನಾವು ಮಾಡ್ತೀವಿ ಮೇಡಮ್. ಎಲ್ಲರಿಗೂ ಓಟ್ ಹಾಕಿ ಅಂತ ಹೇಳ್ತೀರಾ? ಹೇಗೆ ಓಟ್ ಹಾಕಿ? ಎಲ್ಲರಿಗೂ ಓಟ್ ಹಾಕಿ ಅಂತ ಹೇಳ್ತೀವಿ. ನಮ್ಮ ಅಕ್ಕಪಕ್ಕ ಮನೆ ಎಲ್ಲರೂ ಓಟ್ ಹಾಕಿ ಅಂತ ಹೇಳ್ತೀವಿ. ನಾವು ಎಲ್ಲರಿಗೂ ಓಟ್ ಹಾಕಿ ಅಂತಾನೆ ಹೇಳೋದು. ಇಲ್ಲೆಲ್ಲ ನಿಂತ್ಕೊಂಡಾಗ ನಾವು ಓಟ್ ಹಾಕಿ ಅಂತಾನೆ ಹೇಳ್ತಾ ಇರ್ತೀವಿ. ಆಮೇಲೆ ಓಟ್ ಬರೋದು ಯಾವತ್ತೂ ಬಡ ಕುಟುಂಬದ ಮನೆ ಕಡೆಯಿಂದನೇ ಓಟ್ 50% ಆಗ್ಬೇಕಾದ್ರೆ ಸಾವುಕಾರ ಮನೆ ಕಡೆಯಿಂದ ಓಟ್ ಹಾಕಕ್ ಬರಲ್ಲ. ಅದು ಗೊತ್ತಲ್ಲ ನಿಮ್ಗೆ, ಓಟ್ ಹಾಕಕ್ ಬರೋದೇ ಇಲ್ಲ. 60% 50% ಓಟ್ ಆಗ್ಬೇಕು ಅಂತಂದ್ರೆ ನಮ್ಮಂತ ಕಾರ್ಮಿಕರು, ಬೀದಿ ಕಾರ್ಮಿಕರು, ಆಟೋ ಕಾರ್ಮಿಕರು ಇಂಥವ್ರಿಂದನೇ ಓಟ್ ಬರೋದೇ ಬರ್ತು. ಸಾವುಕಾರ ಮನೆಯಿಂದ ಓಟೇ ಬರೋದು. ಇನ್ನೂ ಒಂದಷ್ಟು ಜನ ಆಟೋ ಚಾಲಕರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ನೀವು ಹೇಳಿ, ಈಗ ಒಂದು ಎಲೆಕ್ಷನ್ ಬರ್ತಾ ಇರುವಂತಹದ್ದು, ಸೊ ಚುನಾವಣೆ ಬಂದಾಗ ರಾಜಕಾರಣಿಗಳು ಬರ್ತಾರೆ ಅನ್ನೋ ಆರೋಪ, ಸೊ ನೀವೇನ್ ಹೇಳ್ತೀರಾ? ರಾಜಕಾರಣಿ ಬರ್ತಾರೆ ಅಂದ್ರೆ ರಾಜಕಾರಣಿ ಬಂದು ಓಟ್ ಕೇಳಕ್ ಮಾತ್ರ ಬರ್ತಾರೆ. ಬಡವರ ಭಕ್ತರಿಗೆ ಏನ್ ಹೆಲ್ಪ್ ಮಾಡಬೇಕು, ಏನ್ ಮಾಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಆಟೋದವ್ರು ಏನ್ ಹೆಲ್ಪ್ ಆಗ್ತಾ ಇಲ್ಲ. ಮೀಟರ್ ಜಾಸ್ತಿ ಮಾಡ್ತೀನಿ ಅಂದ್ರೂ ಮಾಡಿಲ್ಲ. ನಾವೇನು 5-10 ಕೇಳಿದ್ರೆ ಪೊಲೀಸ್ನವ್ರು ಕಾಟ ನಮ್ಗೆ. 5 ರೂಪಾಯಿ 10 ರೂಪಾಯಿ ಕೇಳ್ಕೊಂಡು ಒಂದ್ ತೂರ ಹೋದ್ರೆ ಏನ್ ರಫೀಸ್ ಅಂತಾರೆ, ಹೋಗಿಲ್ಲ ಅಂದ್ರೆ ರಫೀಸ್ ಮಾಡ್ತೀರಾ ಅಂತಾರೆ. ಯಾವ ರಾಜಕಾರಣಿಗಳು ಬಂದು ನಮ್ಮ ಆಟೋದವ್ರಿಗೆ ಏನ್ ಹೆಲ್ಪ್ ಮಾಡ್ತಾ ಇಲ್ಲ. ಇನ್ನು ಈಗ ಓಟಿನ ಅಭಿಯಾನ ನಡೆಸ್ತಾ ಇದೀವಿ, ಸೊ ಎಲೆಕ್ಷನ್ ಅಲ್ಲಿ ಓಟ್ ಮಾಡಿ ಪ್ರತಿಯೊಬ್ರು ಕೂಡ ಓಟ್ ಮಾಡ್ಬೇಕು ಅಂತ ನೀವ್ ಅದ ಅಭಿಯಾನದಲ್ಲಿ ನೀವು ಪಾಲ್ಗೊಳ್ತೀರಾ, ಎಲ್ಲರಿಗೂ ಹೇಳ್ತೀರಾ? ಓಟ್ ಕೇಳ್ತೀವಿ, ಓಟ್ ಹಾಕ್ತೀವಿ. ರಾಜಕಾರಣಿಗಳು ಈ ಟೈಮ್ ಅಲ್ಲಿ ಬಂದು ನಮ್ಗೆ ರಾಜಕಾರಣಿ ಓಟ್ ಕೇಳ್ತಾರೆ ಬರ್ತಾರೆ, ಮತ್ತೆ ಆಟೋದವ್ರಿಗೆ ಯಾವ್ದೋ ಬಂದು ಒಂದ್ ಹೆಲ್ಪ್ ಮಾಡ್ತಾ ಇಲ್ಲ. ಏನು ಕಾರಣ, ನಿಮ್ಗೆ ಏನ್ ಬಾಧೆಪ್ಪ, ಏನ್ ತೊಂದರೆಗಳು, ನಿಮ್ ಕಾರಣ ಏನು ಅಂತ ನಮ್ಗೆ ಏನು ಬಡಸ್ತಾನದಲ್ಲಿ ಇದ್ದೀವಿ. ಒಂದ್ ಆಟೋಗೆ ಒಂದು ಲೋನ್ ಆಗ್ಲಿ ಒಂದ್ ಅಪ್ಲೈ ಮಾಡಿ ಯಾವ್ದನ್ನ ಒಂದು ನಮ್ಗೆ ಬಗ್ಗೆ ಸಮಸ್ಯೆ ಆಗಿಲ್ಲ. ಅದರಿಂದ ನಾವು ಓಟ್ ಮಾಡ್ತೀವಿ, ಓಟ್ ಮಾಡೋಣ ಅಂತ. ಓಟ್ ಒಬ್ಬೊಬ್ಬನಿಗೆ ಹಕ್ಕು ಇದೆ ಓಟ್ ಮಾಡಕ್ಕೆ. ಓಟ್ ಅಂದ್ರೆ ನಾವು ವೇಸ್ಟ್ ಮಾಡಲ್ಲ. ನೀವು ಕೂಡ ಹೇಳ್ತೀರಾ ಬೇರೆಯವ್ರಿಗೆ ಓಟ್ ಮಾಡಿ ಅಂತ? ಓಟ್ ಮಾಡಿ ನಮ್ಗೆ ಒಳ್ಳೆ ಗೊತ್ತಿ ಯಾರು ಅಂತ, ಆ ಒಳ್ಳೆ ವ್ಯಕ್ತಿಗೆ ನಾವು ಆರಿಸ್ಕೊಂಡು ಓಟ್ ಮಾಡ್ರಿ ಅಂತ ಕೇಳ್ತೀವಿ. ಅವತ್ತು ಬೇರೆಯವ್ರಿಗೆ ಹಾಕ್ಬೇಕು ಅಂತೇಳ, ನಮ್ಮ ಇಷ್ಟ ಯಾವ್ದಕ್ಕೆ ಬರ್ತೈತೆ ಅದಕ್ಕೆ ಹಾಕ್ತೀವಿ. ಇಂಥದಕ್ಕೆ ಹಾಕ್ಬೇಕಂತ ನಾವೇನು ಇದು ಮಾಡ್ತಾ ಇಲ್ಲ, ತೊಂದರೆ ತಗೊಂತಾ ಇಲ್ಲ. ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೋ ಅವ್ರಿಗೆ ಓಟ್ ಮಾಡ್ತೀವಿ ಮೇಡಮ್. ಸರ್, ನೀವ್ ಹೇಳಿ, ಈಗ ಎಲೆಕ್ಷನ್ ಟೈಮ್ ಬರ್ತಾ ಇದೆ, ಸೊ ನೀವು ಕೂಡ ಬಹುಮುಖ್ಯ ಪಾತ್ರವನ್ನ ವಹಿಸ್ತೀರಾ, ಎಲ್ಲರನ್ನೂ ಒಂದು ಬೂತ್ ಕರ್ಕೊಂಡು ಹೋಗ್ಬಿಡ್ತೀರಾ ಓಟ್ ಮಾಡೋದಕ್ಕೆ. ಸೊ ನೀವು ಎಲ್ಲರಿಗೂ ಓಟ್ ಮಾಡಿ ಅಂತ ಹೇಳ್ತೀರಾ? ಹೌದು, ಎಲ್ಲರೂ ಹೇಳ್ತೀವಿ ಓಟ್ ಮಾಡಿ. ಒಳ್ಳೆ ರಾಜಕಾರಣ ಆಯ್ಕೊಂಡು ಅವ್ನ ಕಷ್ಟ ಸುಖ ಅನುಭವ ಇರೋನ್ಗೆ ನೋಡಿ ಓಟ್ ಮಾಡಿ. ಯಾರು ಲೋಕಲ್ ಇದು ಮಾಡ್ಬಿಟ್ರೆ, ಆಟೋ ಡ್ರೈವರ್ಗೆ ಜನವರಿಯಿಂದ ಹೇಳಿದ್ರು 30ನೇ ತಾರೀಕು 30 ರೂಪಾಯಿ ಮಾಡ್ತೀನಿ ಅಂತ, ಆದ್ರೂ ಮಾಡಿಲ್ಲ. ಸರ್ಕಾರ ಬಂದು ಓಟ್ ಹಾಕ್ಮೇಲೆ ಕೇರ್ಲೆಸ್ ಮಾಡ್ತಾರೆ. ಇಲ್ಲಿ 30 ರೂಪಾಯಿ ಕೇಳಿದ್ರು ರೆಫ್ಯೂಸ್ ಮಾಡ್ತೀರಾ ಅಂತ ಪೊಲೀಸರು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲಿಂದ ಅಲ್ಗೆ ಹೋಗಲ್ಲ. ರಾಜಕಾರಣಿಗಳು ನಿಮ್ಮ ಮನೆ ಹತ್ರ ಬರ್ತಾರಾ ಯಾವಾಗ್ಲಾದ್ರೂ? ಬರ್ತಾರೆ, ಎಲೆಕ್ಷನ್ ಬರ್ತಾರೆ. ಎಸ್ ಎಸ್ ವಿದ್ಯಾ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಜಯನಗರದಿಂದ ಇದೀಗ ಶರತ್ ಇದ್ದಾರೆ. ಶರತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ಶರತ್, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು? ನಿಜವಾಗ್ಲೂ ತಗೊಂಡ್ರ ಸ್ಟಿಕ್ಕರ್ಗಳನ್ನು ಕೊಟ್ಟಾಗ ಬಹಳ ಪಾಸಿಟಿವ್ ಆಗಿ ತಗೊಂಡ್ರ? ನಮಗೆ ಒಂದು ಹಿಂಜರಿಕೆ ಇತ್ತು, ನನಗೆ, ಅವಿನಾಶ್ಗೆ, ನಮ್ಮ ಇಡೀ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಹೆಂಗೆ ತಗೋತಾರೆ ಇದನ್ನ, ಅಂಟಿಸ್ಕೋತಾರ? ಯಾಕಂತಂದ್ರೆ ನಮ್ಮ ಒಂದು ಆಶಯ ಕೂಡ ಚುನಾವಣಾ ಆಯೋಗ ಇವರನ್ನೇ ನೆಕ್ಸ್ಟ್ ಅಂಬಾಸಿಡರ್ ಮಾಡ್ಕೊಳ್ಳಿ, ಇವರ ಗಾಡಿಯೇ ಬಳಸ್ಕೊಳ್ಳಿ ವೆಹಿಕಲ್ಗಳನ್ನು. ಯಾಕಂದರೆ ಬಂಟಿಂಗ್ ಫ್ಲೆಕ್ಸ್ ಇದಕ್ಕೆಲ್ಲ ಅವಕಾಶ ಇಲ್ಲ. ಅಟ್ಲೀಸ್ಟ್ ಆಟೋಗಳಲ್ಲಿ ಸ್ಟಿಕ್ಕರ್ ಹಾಕಿದರೆ ಇವರನ್ನೇ ರಾಯಭಾರಿಗಳನ್ನಾಗಿ ಮಾಡಬಹುದು ಅಂತ. ಎಸ್, ಓವರ್ ಟು ಯು. ಖಂಡಿತ ಜಯಪ್ರಕಾಶ್, ನಾವು ಆಟೋ ಡ್ರೈವರ್ಗಳನ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಮಾಡಿರೋದು ಒಂದು ರೀತಿ ಆಟೋ ಡ್ರೈವರ್ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ. ನಾನೀಗ ಒಂದು ಆಟೋದಲ್ಲೇ ಕೂತಿದ್ದೀನಿ, ಆಟೋದಲ್ಲಿ ನೋಡಿದಿರ್ಬೋದು 2-3 ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಕೇಳಿ ಪಡಿತಾ ಇದ್ದಾರೆ ಈ ಸ್ಟಿಕ್ಕರ್ಗಳನ್ನ, ನಮಗೂ ಕೊಡಿ ಅಂತ. ನಮ್ಮ ಸಹೋದ್ಯೋಗಿಗಳಿಗೂ ಕೊಡ್ತೀವಿ, ಇನ್ನೂ 2-3 ಕೊಡಿ ಅಂತ ಕೇಳಿದ್ರು, ನಾವು ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಈಗ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಕಾಮನ್ ಆಗಿ ನಾವು ಅವರು ಆಟೋ ಮೀಟರ್ನ ನಾವು ಕೇಳ್ತಾ ಇರ್ತೀವಿ. ನಾವು ಇವತ್ತು ಎಲೆಕ್ಷನ್ ಮೀಟರ್ ಬಗ್ಗೆ ಅವ್ರನ್ನ ಕೇಳೋಣ, ಏನು ಹೇಳ್ತಾರೆ, ಹೇಗಿದೆ ರೆಸ್ಪಾಂಡ್ ಅಂತ. ಸರ್ ನಮಸ್ತೆ, ನೀವು ಇಷ್ಟು ದಿವಸ ಮೀಟರ್ ಕೇಳ್ತಾ ಇದ್ವಿ, ನಾವು ಇವತ್ತು ಎಲೆಕ್ಷನ್ ಮೀಟರ್ ಕೇಳ್ತೀವಿ, ಏನೋ ಹೆಂಗೆ ನಡೀತಾ ಇದೆ ಈ ಎಲೆಕ್ಷನ್ ಮೀಟರ್? ಬಹುಶಃ ಸುವರ್ಣ ಟಿವಿಗೆ ಆಟೋ ಡ್ರೈವರ್ ಅಂಬಾಸಿಡರ್ ಮಾಡೋದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಏನಂದ್ರೆ ಬಹುಶಃ ಎಲ್ಲರೂ ನಮ್ಮ ಹಕ್ಕು ನಮ್ಮ ಓಟು, ಬಹುಶಃ ನಾವು ಓಟ್ ಹಾಕಿದ್ರೆ ನಾವ್ ಏನ್ ಬೇಕಾದ್ರೂ ಕೇಳ್ಬೋದು ಯಾರಾದ್ರೂ. ಖಂಡಿತ ಸರ್, ನೀವು ಓಟ್ ಹಾಕಿದ್ರೆ ತಾನೇ ಪ್ರಶ್ನೆ ಕೇಳಕ್ ಹಾಕಿರುವಂತದ್ದು, ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡು ಓಟ ಮಾಡ್ಬೇಕು. ಖಂಡಿತವಾಗ್ಲೂ ನಮ್ಮ ಹಕ್ಕು, ದಯವಿಟ್ಟು ಎಲ್ರು ಓಟ್ ಮಾಡಿ,
ನೀವ್ ಯಾರಿಗೆ ಮಾಡ್ತಾರೋ ಗೊತ್ತಿಲ್ಲ, ಖಂಡಿತ ನಮ್ಮ ಮಕ್ಕಳು ನಾವು ಮಾಡ್ಲೇಬೇಕು, ವೋಟ್ ಮಾಡ್ಲೇಬೇಕು ದಯವಿಟ್ಟು. ಓಕೆ ಸರ್, ನೀವು ಸಾಕಷ್ಟು ಪ್ರಯಾಣಿಕರನ್ನ ಇಡೀ ಬೆಂಗಳೂರೆಲ್ಲ ಸುತ್ತಾಡ್ತಿರ್ತೀರ, ಹೇಗಿದೆ ಸರ್ ಎಲೆಕ್ಷನ್ ಟಾಕ್ ಬಗ್ಗೆ? ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿದೆ ಎಲೆಕ್ಷನ್ನು. ಸೊ ಎಲ್ಲಾ ಯೂತ್ಗಳನ್ನು ಇವಾಗ ಮಾಡ್ತಾ ಇದಾರೆ, ಯೂತ್ಗಳು ಏನೋ ಮಾಡ್ತಾ ಇದಾರೆ, ಬಟ್ ಅಳುಬ್ರೆಲ್ಲ ಟೂರ್ ಗೀರ್ ಅಂತ ಹೋಗ್ತಾ ಇದಾರೆ. ದಯವಿಟ್ಟು ಯಾರು ಟೂರ್ ಹೋಗ್ಬೇಡಿ, ನಿಮ್ಮ ಮಕ್ಕಳು ಚಲಾಯಿಸ್ಬಿಟ್ಟು ಹೋಗಿ ಅಂತ ನಾ ಕೇಳ್ಕೊಳ್ತೀನಿ. ಗುಡ್ ಸರ್, ನೀವೇನ್ ಹೇಳ್ತೀರಾ, ರಾಹುಲ್ ಗಾಂಧಿನ ಮೋದಿನ? ಇಲ್ಲ ಸರ್, ಮೋದಿ ಅಂತ ಹೇಳ್ತೀವಿ. ಮೋದಿ ಸಾಕಷ್ಟು ಕಡೆ ಇದೆ ಟಾಕ್, ಯಾಕೆ ಈ ಟಾಕ್, ನಿಮ್ಮ ಅಭಿಪ್ರಾಯ ಏನು? ಸರ್, ಅವರು 5 ವರ್ಷದಿಂದ ಒಂದು ಭ್ರಷ್ಟಾಚಾರ ಇಲ್ಲ, ಯಾವುದು ಇಲ್ಲ ಅಲ್ವಾ. ಹಂಗಾಗಿ ಈಗ ಸೈನಿಕರು ತಗೊಳ್ಳಿ, ಅವ್ರಿಗೆ ಎಷ್ಟೋ ಶಕ್ತಿ ತುಂಬಿದ್ದಾರೆ. ಹಂಗಾಗಿ ನಾವು ಮೋದಿಗೆ ಸಪೋರ್ಟ್ ಮಾಡ್ತೀವಿ. ಸಾಕಷ್ಟು ಪ್ರಯಾಣಿಕರನ್ನ ಸಾಕಷ್ಟು ಸರ್ಕಲ್ ಗಳಲ್ಲೆಲ್ಲ ಕೂತಿರ್ತೀರಿ, ಏನ್ ಟಾಕ್ ಇರೋದು ಸರ್ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂದ್ರೆ? ಸರ್, ಎಲ್ಲರೂ ಹೇಳ್ತಾರೆ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಕುತ್ಕೊಂಡು ನಾವು ಪ್ಯಾಸೆಂಜರೇ ಮಾತಾಡ್ತಾ ಇರ್ತಾರೆ. ಈಗ ಬಿಜೆಪಿ ನೋಡಿ, ಇಲ್ಲಿ ವಿಶ್ವನಾಥ್ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಈ ತರದ ಅಭಿಪ್ರಾಯಗಳು ಬರ್ತಾ ಇದೆ. ಇನ್ನೊಂದಿಷ್ಟು ಆಟೋ ಡ್ರೈವರ್ ಎಲ್ಲರೂ ಕೂಡ ಸುವರ್ಣ ನ್ಯೂಸ್ ಒಂದಿಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ಏನ್ ಹೇಳ್ತೀರಾ? ಎಲೆಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ವೋಟ್ ನಾವು ಮಾಡಬೇಕು. ನಮ್ಮ ಮಾಡಲಿಲ್ಲ ಅಂದರೆ ಏನು ಉಪಯೋಗ ಇಲ್ಲ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ, ಅವರು ವೋಟ್ ಮಾಡಲ್ಲ. ದಯವಿಟ್ಟು ಅವರಿಗೆ, ಎಸ್ಪೆಷಲಿ ನಮ್ಮ ಬೆಂಗಳೂರು ಜನತೆ ಮೇಲೆ ಒಂದು ಆರೋಪ ಇದೆ, ಯಾರು ಇಲ್ಲಿ ಜಾಸ್ತಿ ವೋಟ್ ಮಾಡಲ್ಲ, ವೀಕೆಂಡ್ ಹೋಗ್ಬಿಡ್ತಾರೆ ಅಂತ. ಊರ್ ಬಿಟ್ಟು ಹೋಗ್ತಾರೆ ಅಂದ್ರೆ ಅದು ರಜಾ ಕೊಟ್ಟಿರ್ತಾರೆ, ಇನ್ನೇನ್ ಮಾಡೋದು, ವೋಟ್ ಮಾಡೋದು ಬೇಡ, ಸೀದಾ ಹೋಗೋಣ ಅಂತ ಹೇಳ್ತಾರೆ. ಅದನ್ನ ಮಾಡಬಾರ್ದು. ಮತ್ತೆ ವೋಟ್ ಮಾಡೋ ನಮ್ಮಂತ ಕಾಮನ್ ಪೀಪಲ್ ಗಳು ಮಾತ್ರ. ಹೌದೌದು, ಮಧ್ಯವರ್ತಿಗಳು, ಮಧ್ಯ ಮೀಡಿಯಂ ಕ್ಲಾಸ್ ಜನನೇ ವೋಟ್ ಮಾಡೋದು. ಈಗ ಸುವರ್ಣ ನ್ಯೂಸ್ ಆಟೋ ಡ್ರೈವರ್ ಗಳನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿಕೊಂಡು ಸಂಪೂರ್ಣ ಮತದಾನದ ಬಗ್ಗೆ ಜಾಗೃತಿ ಮಾಡ್ತಾ ಇದೀವಿ ನಾವು. ಒಳ್ಳೇದು ಸರ್ ಇದು, ಯಾಕೆಂದ್ರೆ 4-5 ಜನಕ್ಕೆ ಗೊತ್ತಾಗುತ್ತೆ, ಅಂಟಿಸ್ತೀವಿ, ಬೋರ್ಡ್ ಎಲ್ಲ ಇರುತ್ತೆ, ಮತಕ್ಕೆ ಹಾಕಿ ಅಂತ ಕೇಳ್ಬೋದು, ಹಾಕ್ತೀವಿ. ಸರ್, ನಿಮ್ಮ ಅಭಿಪ್ರಾಯ ಏನು ಓವರ್ ಆಲ್, ಹೇಗೆ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅಂತೆಲ್ಲ ಕೇಳ್ತಾ ಇದ್ದಾರೆ? ಸರ್, ಮೋದಿನೇ ಬೆಸ್ಟ್ ಸರ್. ಯಾಕೆ ಬೆಸ್ಟ್ ಅನ್ಸುತ್ತೆ ಸರ್ ನಿಮಗೆ? ಯಾಕೆಂದ್ರೆ ಅವರು ಯಾವುದಕ್ಕೂ ಇದಕ್ಕೆ ಬರಲ್ಲ, ಅವರು ಯಾವುದು ಭ್ರಷ್ಟಾಚಾರ ಆಗ್ಲಿ ಇದಾಗ್ಲಿ ಯಾವುದಕ್ಕೂ ಇದಕ್ ಬರಲ್ಲ. ಓಕೆ, ಒಟ್ಟಾರೆ ಜಯಪ್ರಕಾಶ್, ಈ ತರದ ಅಭಿಪ್ರಾಯಗಳು ಯಲಹಂಕದ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯಲ್ಲಿರುವಂತಹ ಆಟೋ ಸ್ಟ್ಯಾಂಡ್ ಗಳಲ್ಲಿ ಕೇಳ್ಬರ್ತಾ ಇರುವಂತದ್ದು. ಯಾ ಥ್ಯಾಂಕ್ ಯು. ಎಸ್, ಒಂದಂತೂ ಬಹಳ ಸ್ಪಷ್ಟ, ನಮ್ಮ ಉದ್ದೇಶವೇ ಆಟೋ ಡ್ರೈವರ್ ಗಳನ್ನ ಚುನಾವಣಾ ರಾಯಭಾರಿಗಳನ್ನಾಗಿ ಮಾಡಿ. ಮುಂದೆ ಆದ್ರೂ ನೀವು ಕೊಡುವಂತ ಕೋಟಿ ಕೋಟಿ ದುಡ್ಡು ಇದೆಯಲ್ಲ, ಈ ಆಟೋ ಡ್ರೈವರ್ ಗಳಿಗೆ ಕೊಡಿ, ಸ್ಟಿಕ್ಕರ್ ಹಾಕೋತಾರೆ, ಬಹಳ ಅದ್ಭುತವಾಗಿ ಹೋಗುತ್ತೆ ಹೇಳ್ತಾರೆ 4 ಜನರಿಗೆ. ನೋಡಿ, ಅದೇ ನಾನು ಪದೇ ಪದೇ ಹೇಳ್ತಾ ಇದ್ದೆ, ರಿಕ್ಷಾ ಡ್ರೈವರ್ಗಳಿಗೆ ಗೊತ್ತಿಲ್ಲದಂಥ ವಿಚಾರಗಳು ಯಾವುದೂ ಇಲ್ಲ. ಯಾರು ಶ್ರೀಮಂತ, ಯಾರು ಯಾವ ರಾಜಕಾರಣ ಎಷ್ಟು ದುಡ್ಡು ಮಾಡಿದ್ದಾನೆ ಅವ್ರ ಹತ್ರ ಕೇಳಿ, ಎಲ್ಲವೂ ಗೊತ್ತಿರುತ್ತೆ. ಯಾರು ಕಳ್ಳ, ಯಾವ ಏರಿಯಾದಲ್ಲಿ ಏನಿದೆ, ಏನು ಸಿಗತ್ತೆ, ಎಲ್ಲ ಆಟೋದವರು ಹೇಳ್ತಾರೆ. ಸೊ ಹಾಗಾಗಿ ನಿಜವಾದ ಜನಪ ಏನು ರಾಯಭಾರಿಗಳು ಇವರಾಗಬೇಕು. ಆ ಖರ್ಚು ಮಾಡುವಂಥ ದುಡ್ಡನ್ನು ಇವರಿಗೆ ಕೊಟ್ಟರೆ ಅವರ ಸಂಸಾರಕ್ಕೂ ಒಂದು ಒಳ್ಳೆ ಲಾಭ ಆಗುತ್ತೆ. ಇವತ್ತಿನ ಫುಲ್ ದಿನವನ್ನು ನಾವು ಈ ಆಟೋ ಚಾಲಕರಿಗೆ, ಸಾರಥಿಗಳಿಗಾಗಿ ಮೀಸಲಿಟ್ಟಿದ್ದೀವಿ. ನನ್ನ ಆಟೋ ನನ್ನ ಓಟೋ ವಿಶೇಷ ಅಭಿಯಾನ ಕಾರ್ಯಕ್ರಮ ಸ್ಟಿಕ್ಕರ್ ನಮ್ಮ ಆಫೀಸಲ್ಲಿ ಕೂಡ ಸಿಗುತ್ತೆ, ಬಂದು ನೀವು ತಗೊಂಡು ಹೋಗ್ಬೋದು. ಹಾಗೆಯೇ ಇವತ್ತು 4:00 ನೀವೆಲ್ಲರೂ ಕೂಡ ಕಮಲಮ್ಮನ ಗುಂಡಿ, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಕಮಲಮ್ಮನ ಗುಂಡಿಗೆ ನೀವು ಬಂದರೆ, ಓಕೆ, ಅಲ್ಲಿ ಹಾಕಿದ್ದೆ ನೋಡಿ ಅಡ್ರೆಸ್, ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು, ಅಲ್ಲಿಗೆ ಬನ್ನಿ, ಆಟೋ ಕರ್ಕೊಂಡ್ಬನ್ನಿ. ಇಡೀ ನಿಮ್ಮ ಧ್ವನಿಯನ್ನು ನೀವು ಅಲ್ಲಿ ಹೇಳ್ಬೋದು, ಅದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೋದು, ರಾಜಕೀಯವಾಗಿ ನೀವು ಮಾತಾಡ್ಬೋದು. ನಿಮಗಾಗಿ ವೇದಿಕೆ ಎಲ್ಲ ಟೈಮಲ್ಲಿ, ಏನು ಎಲ್ಲ ದೊಡ್ಡ ರಾಜಕಾರಣಿಗಳಿಗೆ ಮಾತ್ರ ಕೊಡ್ತೀರಿ, ನಮಗೆ ಮಾತಾಡ್ಸಲ್ಲ ಅಂತ ಹೇಳ್ತೀರಲ್ಲ, ನಿಮಗಾಗಿ 1 ಗಂಟೆ ಮೀಸಲಿಡ್ತೀವಿ. ಇವತ್ತು ಬೆಳಗಿನ ಸಂಜೆ ತನಕ ನಿಮಗಾಗಿ ಮೀಸಲಿಟ್ಟಿದ್ದೀವಿ. ಇದೀಗ ವೈಯಾಲಿ ಕಾವಲಲ್ಲಿ ನಂದೀಶ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಡ್ರೈವರ್ಗಳ ಜೊತೆ, ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಈಗ ವೈಲಿ ಕಾವಲ್ನಲ್ಲಿ ಇದೀವಿ. ಇಲ್ಲಿ ಆಟೋ ವೈಲಿ ಕಾವಲ್ ಆಟೋ ಸ್ಟ್ಯಾಂಡ್ ಬಳಿ ಇದೀವಿ. ಇಲ್ಲಿ 100 ಜನ ಆಟೋ ಚಾಲಕರು ಕೂಡ ಇಲ್ಲಿ ಬಂದಿದ್ದಾರೆ. ಇದ್ರ ಜೊತೆಗೆ ನನ್ನ ಆಟೋ ನನ್ನ ಓಟು ಅನ್ನುವಂಥ ಒಂದು ಅಭಿಯಾನ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮರಾಮನ್ ಅಂಜನ್ ಮೂರ್ತಿ ಅವರು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಆಟೋ ಚಾಲಕರು ಇದ್ದಾರೆ, ಬನ್ನಿ ಕೇಳೋಣ. ಸರ್, ಈಗ ನಿಮ್ಮ ಪ್ರತಿನಿತ್ಯ ನೀವು ಆಟೋ ಓಡಿಸ್ತೀರಾ, ಜನರು BJP JDS ಕಾಂಗ್ರೆಸ್ ಈ ಮೂರು ಪಕ್ಷಗಳಲ್ಲಿ ಯಾರು ಹೆಚ್ಚು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ನುವಂಥದ್ದು ಜನರು ಮಾತಾಡ್ಕೊಳ್ತಾರೆ ನಿಮ್ಮ ಆಟೋದಲ್ಲಿ ಕೂತ್ಕೊಳ್ತಾರೆ. ಜಾಸ್ತಿ ಎಲ್ಲ ಮಾತಾಡ್ಕೊಳ್ಳೋದು BJP ಮಾತಾಡ್ಕೊಂತಾರೆ. 50% 75% BJP ಅಂತಾರೆ, 25% JDS ಅಂತಾರೆ. ತಮ್ಮ ತಾವು ಕೂಡ ತಮ್ಮ ವೈಯಕ್ತಿಕ ಅಭಿಪ್ರಾಯ, ನೀವು BJP ಯಡಿಯೂರಪ್ಪನವರು ಇದ್ದಾರೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, JDS ಹಾಗೆ ಕುಮಾರಸ್ವಾಮಿ ಅವರು ಇದ್ದಾರೆ, ಈ ಮೂರು ಪಕ್ಷಗಳ ನಾಯಕರ ಮೇಲೆ ನಿಮ್ಗೆ ಯಾವ ಪಕ್ಷದ ಮೇಲೆ ಹೆಚ್ಚು ಒಲಿವಿದೆ? ಏನ್ ಅಲ್ಲಿ ಹೋದ್ಮೇಲೆ ಯಾವ ಜ್ಞಾನ ಬರುತ್ತೆ ಅದಕ್ಕೆ ಹಾಕ್ಬಿಟ್ಟು ಸೀದಾ ಬರ್ತಾ ಇರೋದು. ಈ 18ನೇ ತಾರೀಕು ಎಲೆಕ್ಷನ್ ಬರ್ತಾ ಇದೆ, ಈಗ ತಾವು ಪ್ರತಿನಿತ್ಯ ಆಟೋ ಓಡಿಸ್ತಾ ಇರ್ತೀರಾ, ಆಟೋದಲ್ಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ಜನಗಳು ಈ ಬಾರಿ ಯಾವ ಪಕ್ಷಕ್ಕೆ ಹೆಚ್ಚು ಒಲವು ವ್ಯಕ್ತಪಡಿಸ್ತಾ ಇದಾರೆ? ಸರ್, ಆಡಳಿತ ಪಕ್ಷ ಯಾವ್ದಿದೆಯೋ ಅದಕ್ಕೂ ಓಟ್ ಹಾಕೋಣ ಎಷ್ಟೋ ಜನ ಮಾತಾಡೋದು ಕೇಳಿದ್ದೀನಿ. ಆದ್ರೆ ಈ ಸರಿ ನಮ್ಮ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಲವು ಜಾಸ್ತಿ ಇದೆ ಜನಗಳಿಗೆ. ಆದ್ರೆ ಈಗ ನಡೀತಾ ಇರೋ ಕರ್ನಾಟಕ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವ್ರ ಮೇಲೆ ಒಲವಿದೆ, ಆದ್ರೆ ಕಾಂಗ್ರೆಸ್ ಅಲ್ಲೂ ಸ್ವಲ್ಪ ಜನ ಇದ್ದಾರೆ,
ನನ್ನ ಮನಸ್ಸಿನ ಅಭಿಪ್ರಾಯ ಏನಪ್ಪ ಅಂದ್ರೆ 50% BJP ಇದೆ, ಇನ್ನು 50% ಇನ್ನು ಎರಡು ಇತರ ಪಕ್ಷಗಳು ಅವೆ. ಯಾವ್ದಕ್ಕೆ ಹಾಕ್ತಾರೆ ಜನಗಳು ಒಲವು ಯಾವ್ದಕ್ಕೆ ಕಡೆ ಇದೆ ಅನ್ನೋದು ನಮಗೆ ಅಷ್ಟು ನಿಖರವಾಗಿ ಹೇಳಕ್ ಆಗೋಲ್ಲ. ಯಾವ ಪಕ್ಷಕ್ಕಾರ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, BJP ಆಗ್ಲಿ, ಒಂದೇ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಒಂದೇ ಸರ್ಕಾರ ಬರಬೇಕು. ಅವಾಗ ನಮ್ಗೆ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕೆಲಸಗಳು ಕರೆಕ್ಟ್ ಆಗಿ ನಡೀತಾವೆ. ಎಲ್ಲರಿಗೂ ಓಟ್ ಹಾಕಿ, ಓಟ್ ನಮ್ಮ ಹಕ್ಕನ್ನ ಇದ್ ಮಾಡಬಾರದು. ಯಾವ್ದಕ್ಕಾರು ಆಗ್ಲಿ ಅವರು, ಯಾಕೆಂದ್ರೆ ಜನರ ಹಕ್ಕು, ಜನರ ಇಷ್ಟ. ಇದಿಷ್ಟು ಅಂದ್ರೆ ಇಲ್ಲಿ ಇರ್ತಕ್ಕಂತ ಆಟೋ ಚಾಲಕರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ಯಾವುದೇ ಪಕ್ಷಕ್ಕೂ ಬಂದ್ರು ಎಲ್ಲ ಒಂದೇ ಪಕ್ಷಕ್ಕೆ ಮತವನ್ನ ನೀಡಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಬಗ್ಗೆ ಹೆಚ್ಚು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನನ್ನ ಓಟು ನನ್ನ ಆಟ ನನ್ನ ಓಟು ಅನ್ನುವಂತ ಒಂದು ಅಭಿಯಾನದಲ್ಲಿ ಸಾಕಷ್ಟು ಜನರಿಗೆ ನಾವು ಜನರಿಗೂ ಮನವರಿಕೆ ಮಾಡ್ಕೊಡ್ತೀವಿ. ಪ್ರತಿಯೊಬ್ಬರು ತಮ್ಮ ಹಕ್ಕನ್ನ ಚಲಾಯಿಸಿ ಅದನ್ನ ಮಿಸ್ ಮಾಡ್ಕೊಳ್ಬೇಡಿ ಅನ್ನುವಂತ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ನಂದೀಶ್ ಮಲೆನಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು. ನನ್ನ ಆಟೋ ನನ್ನ ಓಟು, ನಿಜ ನೋಡಿ ಎಷ್ಟು ಜ್ಞಾನ ಇದೆ ಅವ್ರಿಗೆ. ಅವ್ರು ಹೇಳ್ತಾರೆ ಓಟ್ ಹಾಕಿ ಆದರೆ ಒಂದೇ ಪಕ್ಷಕ್ಕೆ ಹಾಕಿ. ಅಂದರೆ ಅವ್ರು ಹೇಳ್ತಿರೋದು ಒಂದೇ ಪಕ್ಷ ಅಂದರೆ ಯಾವುದೇ ಒಂದು ಪಕ್ಷನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಒಂದು ಸ್ಥಿರ ಸರ್ಕಾರ ಬರುವ ರೀತಿಯಲ್ಲಿ ಹಾಕಿ. ಸ್ಥಿರ ಸರ್ಕಾರ ಬರೋದಿದ್ರೆ BJP, ಸ್ಥಿರ ಸರ್ಕಾರ ಬರೋದಿದ್ರೆ ಕಾಂಗ್ರೆಸ್ಗಾಗಿ, ಸ್ಥಿರ ಸರ್ಕಾರ ಬರೋದಿದ್ರೆ JDS ಈ ರೀತಿ ಹೇಳ್ತಾ ಇದ್ದಾರೆ. ಒಂದೇ ಪಕ್ಷ ಬಂದರೆ ಏನಾಗುತ್ತೆ, ನಮಗೆ ಲಾಭ ಆಗುತ್ತೆ ಅದು ಅಂತ. ಎನಿವೆ, ಮತ್ತೊಂದು ಕಡೆ ಶಿವಾಜಿನಗರದಲ್ಲಿ ನಮ್ಮ ಹಿದಾಯತ್ ಇದ್ದಾರೆ. ಹಿದಾಯತ್ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೇಳ್ತಾ ಇದ್ದಾರೆ? ಹಿದಾಯತ್ ಶಿವಾಜಿನಗರದಲ್ಲಿ ಯಾವ ರೀತಿ ಸ್ವೀಕಾರ ಮಾಡಿಕೊಂಡ್ರು ಈ ನಮ್ಮ ಅಭಿಯಾನವನ್ನು? ನನ್ನ ಆಟೋ ನನ್ನ ಓಟು, ಸುವರ್ಣ ನ್ಯೂಸ್ ಮಾಡ್ತಾ ಇರುವಂತಹ ಈ ಅಭಿಯಾನಕ್ಕೆ ನಮ್ಮ ಆಟೋ ಚಾಲಕರು ಕೂಡ ಕೈಜೋಡಿಸಿದ್ದಾರೆ. ಸೊ ಹಾಗಿದ್ರೆ ಇವ್ರ ಜೊತೆನೂ ಕೂಡ ಮಾತಾಡೋಣ. ಇವರ ಸಮಸ್ಯೆಗಳೇನಿದೆ, ಇವರ ಒಲವು ಯಾರ ಕಡೆ ಇದೆ, ಏನ್ ಹೇಳ್ತಾರೆ ನಮ್ಮ ಆಟೋ ಚಾಲಕರು ಅಂತ. ಸೊ ಏನ್ ಹೇಳ್ತೀರಾ ಸರ್? ನನ್ನ ಆಟೋ ನನ್ನ ಓಟು, ನಾನು ಮತ ಚಲಾಯಿಸುತ್ತೇನೆ, ನೀವು ಮತಪ್ಪದೇ ಮತ ಚಲಾಯಿಸಿ. ಇದು ಒಳ್ಳೆ ರಾಜಕೀಯ ನಡೀಬೇಕು, ನಮ್ಮ ಭಾರತ ದೇಶ ಚೆಂದಾಗಿರ್ಬೇಕು, ಎಲ್ಲರಿಗೂ ಸ್ವತಂತ್ರ ಇರಬೇಕು ಅಂತ. ಕಾಂಗ್ರೆಸ್ BJP ಆ ಥರ ಏನಾದರೂ ಮಾತಾಡ್ತಾರಾ ಆಟೋದಲ್ಲಿ ಕೂತಿರೋರು ಯಾರಾದರೂ? ಯಾವುದೇ ಪಕ್ಷ ಇರಲಿ, BJP ಇರಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ನಮ್ಮ ಸ್ವತಂತ್ರವಾಗಿ ನಾವು ಬಾಳಬೇಕು. ಭಾರತ ದೇಶದಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ಹೇಳಬಾರ್ದು. ಯಾವುದೇ ಪಕ್ಷ ಇರಲಿ, ಈ ಜಾತಿ ಅಂತ ಭೇದ ಭಾವ ನೋಡಬಾರ್ದು, ಎಲ್ಲರಿಗೂ ಒಗ್ಗಟ್ಟಾಗಿ ನಡಿಬೇಕು. ಈಗ ನನ್ನ ಆಟೋ ನನ್ನ ಓಟು, ನಿಮ್ಮ ಓಟು ಯಾರಿಗೆ ಅಂತ ನೋಡೋಣ ಸರ್. ಅದು ಐಡಿಯಾ ಇಲ್ಲ, ನೋಡೋಣ. ಇನ್ನು ಓಟಿಂದು ಇದೈತೆ, ಮನಸ್ಸಿಗೆ ಯಾವ್ದು ಸಮಾಧಾನ ಆಗುತ್ತೆ ಅದಕ್ಕೆ ಕೊಡೋಣ ಓಟು. ನಿಮ್ದು ಯಾವ ಏರಿಯಾ ಸರ್, ಯಾವ ಏರಿಯಾದ ಮತದಾರ ನೀವು ಅಂತ? ಮಾಡಿ ರೋಡಿಂದ ಬರ್ತಾರದು. ನನಗೆ ಮತದಾರ ಅಂತ ಹೇಳೋಕ್ಕಾಗಲ್ಲ. ಈಗ ನನ್ನ ಜನರ ಯಾರು ಸ್ಪಂದಿಸ್ತಾರೋ ಅವ್ರಿಗೆ ನಂದು ಓಟು. ನನ್ನ ಮನಸ್ಸಲ್ಲಿ ಯಾರಿದೆ ನಾವು ಹೇಳೋಕ್ಕಾಗಲ್ಲ. ಈಗ ನನ್ನ ಜನಗಳಿಗೆ ಸ್ಪಂದಿಸ್ಬೇಕು, ಜನಗಳಿಗೆ ಒಳ್ಳೆ ಕೆಲಸ. ಯಾಕಂದ್ರೆ ನಿಮ್ಮಿಂದ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಒಳ್ಳೆ ಅಭ್ಯರ್ಥಿ ಇವರು ಅಂತ ಹೇಳಿದ್ರೆ, ಸೊ ಅವರು ಕೂಡ ಮುಂದಾಗ್ತಾರೆ ಓಟ್ ಹಾಕೋದಕ್ಕೆ. ಒಳ್ಳೆ ಅಭ್ಯರ್ಥಿ ಅಂದರೆ ಜನಗಳಿಗೆಲ್ಲ ಗೊತ್ತಿದೆ, ಈಗ ಯಾರು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಜನಗಳಿಗೆ ಗೊತ್ತು. ಓಟಿಗೆ ಒಂದು ಓಟಿಗೆ ದುಡ್ಡು ಇಸ್ಕೊಂಡ್ರು ಅವರ ವ್ಯಕ್ತಿಕವಾಗಿ ಕರೆಕ್ಟಾಗಿ ಓಟ್ ಯಾರಿಗೆ ಹಾಕ್ಬೇಕು ಅವ್ರು ಹಾಕ್ತಿದ್ದಾರೆ. ಒಂದು ಇದುವರೆಗೂ ಒಂದು ಬೆನಿಫಿಟ್ ಮಾಡಿಲ್ಲ ಆಟೋ ಡ್ರೈವರ್ಗಳಿಗೆ. ಆಟೋ ಡ್ರೈವರ್ಗಳು ಡಿಸ್ಪ್ಲೇ ಇಲ್ದಂಗೆ ಎಷ್ಟೋ ಜನ ಇದ್ದಾರೆ, ಡಿಸ್ಪ್ಲೇಗಳು ಇಟ್ಕೊಳ್ದಂಗೆ. ಅವ್ರಿಗೆ ಡಿಸ್ಪ್ಲೇ ಬ್ಯಾನ್ ಮಾಡಿ, ಯಾರು ತೊಂದರೆ ಒಂದೊಂದು 200 ಕೇಳ್ತಾರೆ, 500 ಕೇಳ್ತಾರೆ, 1000 ಕೇಳ್ತಾರೆ. ಆ 1000 ರೂಪಾಯಿಗೆ ನಾವು ದುಡಿಬೇಕಂದ್ರೆ ಒಂದು ದಿವಸ ಫುಲ್ ದುಡಿಬೇಕು. ಇಷ್ಟು ಕಷ್ಟಗಳಿದೆ ಆಟೋ ಡ್ರೈವರ್ಗಳದ್ದು. ಆಟೋ ಡ್ರೈವರ್ಗೂ ಒಂದು ಬೆನಿಫಿಟ್ ಅಂತ ಮಾಡಿರಿ, ಅವ್ರ ಮನೆ ಜೀವನ ನಡೆಸ್ಕೊಳ್ತಾರೆ. ಅವ್ರ ಮನೆ ಒಂದೊಂದು ಮನೆಗೂ ಗಂಡು ಮನೆಗೆ ಹೆಂಡತಿ ಹೋದರೆ ಎಷ್ಟು ತಂದಿದೆಯಾ ಅಂತ ಕೇಳ್ತಾರೆ. ನಮ್ಮ ಕೈಲಿ 1 ರೂಪಾಯಿ ಇಲ್ದಂಗೆ ಮನೆಗೆ ಹೋಗ್ತಾ ಪರಿಸ್ಥಿತಿ ಇದೆ. ಈಗ ನಮ್ಮ ಓಟು ಆಟೋ ಡ್ರೈವರ್ಗಳು ಬೆನಿಫಿಟ್ ಮಾಡಿದ್ರೆ ನಾವು ಅವ್ರ ಓಟಿಗೆ ನಾವು ಹಾಕ್ತೀವಿ. ಆಪೋಸಿಟ್ ಟೀಮ್ ಅವರೆಲ್ಲ ಒಗ್ಗಟ್ಟಿರ್ತಾರೆ, ಮೋದಿ ಒಬ್ಬರು. ಆದರೆ ಇವಾಗ 80% ಸ್ಟೂಡೆಂಟ್ಸ್ ಇದ್ದಾರೆ, ಕಾಲೇಜ್ ಆಗಿರ್ಬೋದು, ಇಂಟೆಲಿಜೆಂಟ್ಸ್ ಆಗಿರ್ಬೋದು. ಅವ್ರಿಗೆ ತಕ್ಕಂಗೆ ಯಾರು ಆಯ್ಕೆ ಮಾಡ್ತಾರೆ, ಯಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಇವಾಗ 5 ವರ್ಷ ಆಯಿತು, ಕೆಲವರು ಕಂಪ್ಲೇಂಟು ಹೇಳ್ತಾರೆ, ಕೆಲವರು ಒಳ್ಳೇದು ಮಾಡೋರು ಅಂತಾರೆ. ಬೆನಿಫಿಟ್ ಆದವ್ರಿಗೆ ಆಗೈತೆ, ಬೆನಿಫಿಟ್ ಆಗಿಲ್ಲದವ್ರಿಗೆ ಇನ್ನೇನಾಗಿಲ್ಲ. MP ಎಲೆಕ್ಷನಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ತೀರಾ ನೀವು ಅಂತ? ಕಾಂಗ್ರೆಸ್. ಏನಕ್ಕೆ ಸರ್? ಸಾ ಒಳ್ಳೆ, ಅದು ನನಗೆ ಒಳ್ಳೆ ಆಗಿದ್ರೆ, ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಚೆನ್ನಾಗಿದ್ರೆ. ಈಗ ಮೋದಿ ಅಲೆ ಅಂತ ಹೇಳ್ತಾರೆ, ನಿಮ್ಮ ಆಟೋದಲ್ಲಿ ಯಾರಾದರೂ ಮಾತಾಡ್ತಾರಾ ಮೋದಿ ಬಗ್ಗೆ ಆಗಲಿ, ಕಾಂಗ್ರೆಸ್ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ ಅಂತ? ಮೋದಿದು BJP ನಾನು ಒಳ್ಳೆ ಕಾಂಗ್ರೆಸ್ ಮಾತಾಡೋಣ, ನನಗೆ ಹೆಚ್ಚೇ ಮಾತಾಡಿದರೆ BJP ಒಳ್ಳೆ, ಕಾಂಗ್ರೆಸ್ ಒಳ್ಳೆ ಇಲ್ಲ. ಅವ್ರು ಏನು ಮಾಡಿದರೆ ಆ ಥರ ಅಲ್ಲ, ತಪ್ಪು ಮಾತಾಡ್ತಿದ್ರು. ಓಕೆ, ಈಗ ಸ್ಟೂಡೆಂಟ್ಸ್ ಏನು ಮಾತಾಡ್ಕೋತಾರೆ ಅಂತ? ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಸರ್. ಸ್ಟೂಡೆಂಟ್ಸ್ ಏನು ಮಾತಾಡಿದ್ರೆ, ಸ್ಟೂಡೆಂಟ್ಸ್ನ ಏನು ಮಾತಾಡೋ, ಅವ್ರಿಗೆ ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ತಿದ್ರೆ, ಸ್ಟೂಡೆಂಟ್ಸ್ಗೆ ಏನು ಗೊತ್ತಾಗಲ್ಲ. ಓಕೆ, ಈಗ ಯಾರಾದರೂ ಹಿರಿಜೀವಿಗಳು ಅಂತ ಇರ್ತಾರಲ್ಲ, ದೊಡ್ಡವರು, ವಯಸ್ಸಾಗಿರೋರು, ಅವ್ರು ಏನಂತ ಹೇಳ್ತಾರೆ ಅಂತ ರಾಜಕೀಯದ ಬಗ್ಗೆ? ಕಾಂಗ್ರೆಸ್ಸೇ ಹೇಳ್ತಾ ಇದ್ರೆ ನನಗೆ ಇದು ದೇಶದಲ್ಲಿ ಕಾಂಗ್ರೆಸ್ಸೇ ಬರಬೇಕು, ಒಳ್ಳೆ ಯಾವ ರೂಪಕ್ಕೆ ಟೆನ್ಷನ್ ಆಗಲ್ಲ, ಒಳ್ಳೆ ಮಾಡ್ತಾಯಿದ್ರೆ
ಒಳ್ಳೆ ಬಿಸ್ನೆಸ್ ಆಗಿದೆ ಒಳ್ಳೆ. ಇವತ್ತು ನೋಡಿ ನನ್ನ ಆಟೋ ಬಿಸ್ನೆಸ್ಸೇ ಇಲ್ವಾ? ಏನ್ ಕಾರಣ ಅಂತ ಏನ್ ಕಾರಣ? 2000 ನೋಟ್ ಬ್ಯಾಂಡ್ ಆಯ್ತು ಆಲೋಚನೆಯಿಂದ ಇಲ್ಲ. ಬೋಲಾಜಿ ಇವ್ರ ಅದೇ ಅವ್ರು ಹೇಳ್ತಾರಲ್ಲ, ಯಾರಿಗೆ ಆಯ್ಕೆ ಮಾಡಬೇಕು ಅಂತ ಆಟೋ ಚಾಲಕರಿಗೆ ಕೇಳಿದಾಗ್ಲ ಇವರು ಕೂಡ ಹೇಳುವಂತಹದ್ದು, ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಾವು ಮತದಾನ ಮಾಡ್ತೀವಿ, ನೀವು ಕೂಡ ವೋಟ್ ಮಾಡಿ ಅನ್ನುವಂತಹದ್ದು ಇವರ ಕಳಕಳಿ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಸೈಯದ್ ಹಿದಾಯತ್, ಸುವರ್ಣ ನ್ಯೂಸ್, ಬೆಂಗಳೂರು. ಓಕೆ, ಶಿವಾಜಿನಗರದಲ್ಲಿ ಆಟೋ ಡ್ರೈವರ್ಸ್ಗಳು ನಮ್ಮ ಸಾರಥಿಗಳು ಏನು ಹೇಳಿದರು ನಾವು ಕೇಳಿಸ್ಕೊಂಡ್ವಿ. ಇವತ್ತಿನ ಇಡೀ ದಿನವನ್ನು ಅವರಿಗಾಗಿ ಮೀಸಲಿಟ್ಟಿದ್ದೀವಿ. ಸಾಧಾರಣವಾಗಿ ನಾವು ಮಂಡ್ಯ, ಮೈಸೂರು, ಆಮೇಲೆ ಚಿಕ್ಕಬಳ್ಳಾಪುರ, ಹಾಸನ ಇಲ್ಲೆಲ್ಲ ಮಹಾಲೈವ್ ಮಾಡಿದ್ವಿ, ಪ್ರತಿಯೊಬ್ಬರನ್ನು ಕೇಳಿದ್ವಿ. ಆದರೆ ಬಹಳ ಮುಖ್ಯವಾಗಿ ಆಟೋ ಡ್ರೈವರ್ಸ್ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದ್ದಾರೆ, ಅಲ್ಲೂ ಕೂಡ ನಾವು ಬರ್ತೀವಿ ಖಂಡಿತವಾಗಲೂ, ಅಲ್ಲಿ ಜನರ ಪ್ರತಿಕ್ರಿಯೆಯನ್ನು ನೋಡ್ಕೊಂಡು ಬರ್ತೀವಿ. ಹಾಗೆಯೇ ಇವತ್ತು 4:30 ಕಮಲಮ್ಮನಗುಂಡಿ ಮೈದಾನ, ಕಮಲಮ್ಮನಗುಂಡಿ ಮೈದಾನ ಮಹಾಲಕ್ಷ್ಮಿ ಲೇಔಟ್ ಇಸ್ಕಾನ್ ಟೆಂಪಲ್ ಮುಂದ್ಗಡೆ, ಆ ಗ್ರೌಂಡಲ್ಲಿ ನಿಮಗಾಗಿ ಒಂದು ವೇದಿಕೆಯನ್ನು ನಿರ್ಮಿಸಿದ್ದೀವಿ. ನಿಮ್ಮ ಆಟೋನು ತಗೊಂಬನ್ನಿ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಯಾಕೆಂದರೆ ಒಂದು ವೇಳೆ ನಿಮ್ಮ ಬಳಿ ನಾವು ಈಗ ಬರೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಅಲ್ಲಿಗೆ ಬನ್ನಿ, ಸ್ವಲ್ಪ ಟೈಮ್ ಕೊಡಿ. ನಿಮಗಾಗಿ 1 ಗಂಟೆಯ ವೇದಿಕೆಯನ್ನು ಕೊಡ್ತಾ ಇದ್ದೀವಿ ಸುವರ್ಣ ನ್ಯೂಸ್ ಕನ್ನಡಪ್ರಭ. ಆ ಸ್ಟಿಕ್ಕರನ್ನು ಅಂಟಿಸ್ಕೊಳ್ಳಿ. ಜಾಗೃತಿ ಮೂಡಿಸೋದ್ರಲ್ಲಿ ಯಾವತ್ತು ಕೂಡ ರಿಕ್ಷಾ ಡ್ರೈವರ್ಸ್ಗಳೇ ನಂಬರ್ 1. ಅವರಿಗೆ ನಮ್ಮ ಸಲ್ಯೂಟ್, ಆಟೋ ಸಲ್ಯೂಟ್ ನಿಮಗೆ. ಸೊ ಈಗೊಂದು ಬ್ರೇಕ್. ಬ್ರೇಕ್ ಆದ ನಂತರ ಇನ್ನೂ ಅನೇಕ ಕಡೆ, ಒಟ್ಟು 40 ಕಡೆಗಳಿಂದ ಲೈವ್ ತಗೋತಾ ಇದ್ದೀವಿ. 40-80 ಕಡೆ ಕೂಡ ಚಾನ್ಸಸ್ ಇದೆ.